ಇವತ್ತು ಬುಧವಾರ ಮಾರ್ಚ್ 8 ಇವತ್ತಿನ ದಿನ ನನ್ನ ರೂಟೀನ್ ಯಾವ ತರ ಇರುತ್ತೆ ಅಂತ ನೋಡಿ ಇವತ್ತು ಹುಣ್ಣಿಮೆ ಹೋಳಿ ಹುಣ್ಣಿಮೆ ದಿನ ಏನೇನು ಮಾಡ್ತಿದ್ದೀನಿ ಅಂತ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ हाई फ्रेंड्स एलू नमस्कार वेलकम टू मई चानल निर्मला कन्नड लास् फ्रेंड्स नावेलू आरामी कूड़ा आरामी अंदी इवतु मार्च एंटू एस्पेशली महिला तुम यूट्यूबली कमेंट मुखांतर वाट्सएप इंस्टाग्राम मेसेज मुखांतर एलू विशेष तलिसिदीर थैंक यू सो मच निम्गू कूड़ा निम्गू हैप्पी वुमेन्स डे स्नेहितरे थैंक यू इदे तर सपोर्ट माड्ता इरि कमेंट माड्ता इरि अंत केळ्कोता इदिनि ಸ್ನೇಹಿತರೆ ಇವತ್ತು ಮಾರ್ಚ್ 8 ಮಹಿಳಾ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಲ್ಲ ಮಹಿಳೆಯರಿಗೂ ಕೂಡ ಇವತ್ತು ಮೆಸೇಜ್ ಕಮೆಂಟ್ಸ್ ನೋಡಿದ್ರೆ ಕಮೆಂಟ್ ಬಾಕ್ಸ್ ಮತ್ತು ವಾಟ್ಸ್ಆಪ್ ಮತ್ತು ಫೇಸ್‌ಬುಕ್ ಅಲ್ಲಿ ಅದೇ ವಿಷಯಗಳು ಹರಡಾಡ್ತಾ ಇರ್ತವು ಸೋ ಯಾವಾಗಲೂ ಎಲ್ಲರೂ ಹೇಳ್ತಾ ಇರ್ತಾರೆ ಪ್ರತಿದಿನಾನು ಮಹಿಳಾ ದಿನಾಚರಣೆ ಪ್ರತಿದಿನಾನು ಇಂಪಾರ್ಟೆಂಟ್ ಅಂತ ಸೋ ಇವತ್ತು ಮಾರ್ಚ್ 8 ಹಾಗಾಗಿ ಎಲ್ಲರೂ ವಿಶ್ ಮಾಡ್ತಾ ಇರ್ತರ ಸೋ ನಾನು ನಿಮಗೆ ಇವತ್ತು ಮಾರ್ಚ್ 8ನೇ ತಾರೀಕು ಬೆಳಗ್ಗೆನೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಹುಣ್ಣಿಮೆ ಕೂಡ ಇದೆ ಸ್ನೇಹಿತರೆ ಹೋಳಿ ಹುಣ್ಣಿಮೆ ಮತ್ತು ಮಹಿಳಾ ದಿನಾಚರಣೆ ಎರಡು ಕೂಡ ಒಮ್ಮೆಗೆ ಬಂದಿದ್ದವು ನಾನು ಇವಾಗ ಇವತ್ತು ರಜೆ ಇರುತ್ತೆ ಅಂತ ಅನ್ಕೊಂಡಿದ್ವಿ ಸ್ಕೂಲ್ ಮತ್ತು ನಮ್ಮ ಯಜಮಾನರ ಡ್ಯೂಟಿ ಬಟ್ ನಿನ್ನೆ ರಜೆ ಕೊಟ್ಟಿದ್ರು ನಿನ್ನೆ ಬಣ್ಣದಪ್ಪ ಇತ್ತಿಲ್ಲಿ ಹಾಗಾಗಿ ನಿನ್ನೆ ಎಲ್ಲ ಅಡಿಗೆ ಮಾಡಿದ್ದು ಹಂಗೇ ಇದೆ ಸ್ನೇಹಿತರೆ ಬಿಕಾಸ್ ಸುಗೆ ಹೊರಗಡೆ ಊಟ ಇತ್ತು ಹಾಗಾಗಿ ಹೊರಗಡೆ ಊಟ ಮಾಡ್ಕೊಂಡು ಬಂದಕ್ಕೆ ಎಲ್ಲರೂ ನಿನ್ನಿದು ಹಂಗೇ ಊಕೊಂಡು ಬಿಟ್ಟಿತ್ತಿಲ್ಲ ಈಗ ಇದನ್ನ ಸ್ವಚ್ಛ ಮಾಡಿ ಇವತ್ತು ಹುಣ್ಣಿಮೆ ಬೇರೆ ಐತಿ ನಾನು ಕೂಡ ಇವತ್ತು ಹೋಳಿಗೆ ಮಾಡ್ತೀನಿ ಹೋಳಿಗೆ ಏನೋ ತೋರಿಸ್ತೀನಿ ಯಾವ ತರ ನಾನು ಮಾಡ್ತೀನಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಹೆಣ್ಮಕ್ಕಳು ಆದವರಿಗೆ ಹೋಳಿಗೆ ಮಾಡೋದು ಹಬ್ಬ ಹರಿದಿನ ಬಂತಂದ್ರೆ ನಮ್ಮ ಕಡೆ ಸ್ಪೆಷಲ್ ಆಗಿ ಸ್ವೀಟ್ ಮಾಡೇ ಮಾಡ್ತಾರ ಅದರಲ್ಲಿ ಮೋಸ್ಟ್ ಹೋಳಿಗೆನೇ ಮೇನ್ ಅಂತ ಅನ್ಕೋತೀನಿ ಹೋಳಿಗೆ ತುಂಬಾ ಹಬ್ಬಗಳಲ್ಲಿ ಮಾಡ್ತಾರ ಸೋ ಅದನ್ನ ಮಾಡೋದು ಪ್ರೊಸೀಜರ್ ತುಂಬಾ ಇರುತ್ತೆ ಹಾಗಾಗಿ ಅದನ್ನ ಮಾಡೋದಕ್ಕಿಂತ ಮುಂಚೆ ಇವಾಗ ಚಾ ಕಿಡಿದಿನಿ ಸ್ನೇಹಿತರೆ ಆಲ್ರೆಡಿ ನಮ್ಮ ಯಜಮಾನರು ಮಗ ಚಾ ಕುಡಿದು ಹೋಗ್ಯಾರ ಚಾ ಮತ್ತು ರಸ್ಕ್ ತಿಂದು ಹೋಗ್ಯಾನ ರೋಹಿತ ರೋಸ್ಟ್ ಅಂತೀವಲ್ಲ ರೋಸ್ಟ್ ರಸ್ಕ್ ಈಗ ಏನು ಕೆಲಸ ಮಾಡಿಲ್ಲ ಇವತ್ತು ನಾನು ಯಜಮಾನರು ಹಾಗೆ ಹೋಗ್ಯಾರ ಊಟನೂ ಮಾಡಿಲ್ಲ ಬೆಳಗ್ಗೆ ಟಿಫನ್ ತಿಂದಿಲ್ಲ ನೆನಿದ್ರು ಈ ಅನ್ನ ಇತ್ತು ಬಟ್ ಅವರು ಇಬ್ರು ಒಳ್ಳೆ ಅಂದ್ರು ಏನಾದ್ರೂ ನಾಷ್ಟ ಮಾಡ್ತೀನಿ ಅಂದ್ರು ಕೂಡ ಒಳ್ಳೆ ಅಂದ್ರು ರೋಹಿತ್ಗ ಎಕ್ಸಾಮ್ ಇದೆಲ್ಲ ನಡೀತಾ ಇದೆಲ್ಲ 11 ಗಂಟೆ ಬಂದ್ಬಿಡ್ತಾನ ಹಾಗಾಗಿ ಅವನು ಹಾಲು ಮತ್ತು ರಸ್ಕ್ ಕುಡಿದೋದ ನಮ್ಮ ಯಜಮಾನರು ಚಾ ಕುಡಿದೋದ್ರು ಈಗ ಅವನ್ನ ರೆಡಿ ಮಾಡಿ ಕಳಿಸತ್ಲೇನೆ ಚಾ ಹಾರಿತ್ತು ಮತ್ತೆ ನಾನು ಚಾನ ಕಾಸ್ಕೊಂಡಿದ್ದೀನಿ ಆಮೇಲೆ ಕಸ ಹೊಡೆದಿದ್ದೀನಿ ಮನೆ ತೊಳಿಬೇಕು ಇವತ್ತು ಹುಣ್ಣಿಮೆ ಬೇರೆ ಮತ್ತೆ ಇವತ್ತು ಹೋಳಿ ಹುಣ್ಣಿಮೆ ಹಾಗಾಗಿ ಎಲ್ಲ ಕೆಲಸ ಮಾಡ್ಕೊಂಡು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಸ್ನೇಹಿತರೆ ನಾನು ಇವಾಗ ಮುಖ ತಕ್ಕೊಂಡು ಫ್ರೆಶ್ ಆಗಿ ಬಂದೆ ಸ್ನೇಹಿತರೆ ಚಾ ಕುಡಿಯೋಣ ಅಂತ ಚಾ ಬಾಳ ಇದ್ದರೆ ಇವತ್ತು ಲಾಸ್ಟ್ ನಾನೇ ಕುಡಿಯಕ್ಕೆ ಆಗಿಬಿಟ್ನೆ ಅಂದ್ರೆ ಎಷ್ಟು ಉಳಿದಿದೆಲ್ಲ ಅಷ್ಟನ್ನು ವೇಸ್ಟ್ ಮಾಡ್ಬಿಡೋಣ ಅಂತ ಹಾಕೊಂಡ್ಬಿಡ್ತೀನಿ ರೀ ಚಾ ನೋಡ್ರಿ ದೊಡ್ಡ ಗ್ಲಾಸ್ ಇದೆ ಗ್ಲಾಸ್ ತುಂಬಾ ಬಂದೈತಿ ಇಷ್ಟು ಚಾ ಕುಡ್ಕೊಂಡು ಈಗ ಮನೆ ತೊಳಿತೀನಿ ಆಮೇಲೆ ಹೋಳಿಗೆ ಮಾಡಬೇಕು ಏನೇನು ಮಾಡ್ತೀನಿ ಇವತ್ತು ಅಂತ ತೋರಿಸ್ತೀನಿ ಸ್ನೇಹಿತರೆ ಫ್ರೆಂಡ್ಸ್ ಇವತ್ತು ಕೆಲಸ ಬಾಳದವು ಹಾಗಾಗಿ ಚಾ ಕುಡಿದ ನಿಂತಿದ್ದೀನಿ ಆಮೇಲೆ ಚಾ ಜಳಕ ಮಾಡಿ ಚಾ ಕುಡಿಬಹುದಿತ್ತು ಬಟ್ ಇವತ್ತು ತುಂಬಾ ಲೇಟ್ ಆಗುತ್ತೆ ಮನೆ ಎಲ್ಲ ತೊಳ್ಕೊಬೇಕು ಮನೆ ಎಲ್ಲ ಕೆಲಸ ಆಗಿಂದ ದಿನ ತೊಳೆದಿದ್ದೆ ಬಟ್ ಇವತ್ತು ಹುಣ್ಣಿಮೆ ಆಗೈತಿ ಮತ್ತು ವುಮೆನ್ಸ್ ಡೇನೂ ಐತಿ ಎರಡು ಇದ್ದಕ್ಕೆ ಒಮ್ಮೆಗೆ ನಾನು ತಲೆ ಮನೆ ತೊಳ್ಕೊಂಡು ಬಾಗಿಲು ತೊಳ್ಕೊಂಡು ರಂಗೋಲಿ ಹಾಕಿ ಬಂದು ಆಮೇಲೆ ಜಳಕ ಪೂಜೆ ಮಾಡೋಕೆ ಬರುತ್ತೆ ಅಂತ ನಾನು ಈಗ ಮನೆನ ತೊಳಿತಾ ಇದ್ದೀನಿ ಸ್ನೇಹಿತರೆ ನೀವೇನೇನು ಇವತ್ತು ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀರಾ ಹೋಳಿ ಹುಣ್ಣಿಮೆಗೆ ಅಂತ ಹೇಳಿ ಹೋಳಿ ಹುಣ್ಣಿಮೆ ಎರಡು ದಿನ ಆಗಿಬಿಟ್ಟೈತಿ ಸ್ನೇಹಿತರೆ
ಸಾಮಾನ್ಯವಾಗಿ ಎಲ್ಲ ಕಡೆ ಒಂದು ದಿನ ಕಾಮನ್ ಸುಡ್ತಾರೆ, ಎರಡನೇ ದಿನ ಬಣ್ಣ ಆಡ್ತಾರೆ, ಮೂರನೇ ದಿನ ಹುಣ್ಣಿಮೆ ಮಾಡ್ತಾರೆ. ಎಲ್ಲ ಕಡೆನೂ ಒಂದೇ ಪದ್ಧತಿ ಇದ್ರೂ ಕೂಡ ದಿನಗಳು ಚೇಂಜ್ ಆಗಿಬಿಟ್ಟವ್ರಿ. ಇಲ್ಲಿ ನಮ್ಮದು ಮಾರ್ಚ್ 7 ತಾರೀಕಿಗೆ ಬಣ್ಣ ಆಡಿವಿ. ಇಲ್ಲಿ ಗುಲ್ಬರ್ಗದಲ್ಲಿ ನಮ್ಮ ಬಾಗಲಕೋಟೆ ಇಳಕಲ್ಲಲ್ಲಿ ಮಾರ್ಚ್ 8 ತಾರೀಕಿಗೆ ಬಣ್ಣ ಆಡಿದಾರಂತ. ಸೊ ಈಗ ಹಿಂಗಾಗೋದು ತುಂಬ ಕಡಿಮೆ. ಬಣ್ಣದ ಹಬ್ಬ ಯಾವಾಗಲೂ ಒಂದೇ ದಿನ ಇರುತ್ತೆ. ಈ ಸರಿ ಯಾಕೆ ಈ ಥರ ಎರಡೆರಡು ದಿನ ಬಣ್ಣ ಆಟ ಆಡುವಂಥ ಪರಿಸ್ಥಿತಿ ಬಂತೋ ಏನೋ ಗೊತ್ತಿಲ್ಲ. ಮಾರ್ಚ್ 7 ತಾರೀಕಿಗೆ ಹುಣ್ಣಿಮೆ ಇತ್ತು ಕ್ಯಾಲೆಂಡರ್ದಲ್ಲಿ, ಬಟ್ ನಾವು ಇರುವಂಥ ಊರಲ್ಲಿ ಮಾರ್ಚ್ 8 ತಾರೀಕಿಗೆ ಹುಣ್ಣಿಮೆ ಮಾಡಿದರು. ಇವತ್ತು ಮಾರ್ಚ್ 8, ಸೊ ಹಾಗಾಗಿ ನಾವು ಕ್ಯಾಲೆಂಡರ್ದಾಗ ಮಾರ್ಚ್ 7 ಇದ್ದರೂ ಕೂಡ ಇಲ್ಲಿ ನಾವು ಇರುವ ಏರಿಯಾದಲ್ಲಿ ಯಾವತ್ತು ಮಾಡಿಬಿಡ್ತಾರಲ್ಲ ಅವತ್ತು ಮಾಡಿಬಿಡ್ತೀವಿ ಸ್ನೇಹಿತರೆ. ನಮ್ಗೆ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ನಮ್ಮೂರಲ್ಲಿ ಹೋಳಿ ಹುಣ್ಣಿಮೆ ಅಂದರೆ ಬಣ್ಣ ಆಡೋಂಗಿಲ್ಲ, ಬಣ್ಣನ ನಮ್ಮೂರ ಕಡೆ ಉಗಾದಿಗೆ ಆಡ್ತಾರೆ. ಯಾಕೋ ಏನೋ ಪದ್ಧತಿ ನಮಗೂ ಗೊತ್ತಿಲ್ಲ ಫ್ರೆಂಡ್ಸ. ಬಟ್ ಈ ಹುಣ್ಣಿಮೆಗೆ ಏನು ಮಾಡುವಂಥ ಪದ್ಧತಿಗಳಿರ್ತಾವಲ್ಲ ಮಾಡ್ತಾರೆ, ಕಾಮನ್ ಸುಡ್ತಾರೆ, ಎಲ್ಲ ಮಾಡ್ತಾರೆ. ಅದೇ ಸುಟ್ಟು ಬುದ್ಧಿ ಕೆಂಡ ತೊಗೊಂಡೇ ಮನೆ ಬಂದು ಮರುದಿನ ಅದೇ ಕೆಂಡದಿಂದನೇ ಅಡುಗೆ ಮಾಡ್ತಾರೆ ಅನ್ನುವಂಥ ಒಂದು ಪದ್ಧತಿ ಐತಿ. ಯಾಕೋ ಏನೋ ನಮಗೂ ಗೊತ್ತಿಲ್ಲ ಅದು. ಮೋಸ್ಟ್ಲಿ ಏನಾದರೂ ಒಂದು ಕಾರಣ, ದೊಡ್ಡ ಪ್ರಮಾಣದಲ್ಲಿ ಕಾರಣ ಇರುತ್ತೆ, ಬಟ್ ನಮಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿಲ್ಲ. ಹಾಗಾಗಿ ಕಾರಣ ಏನೇ ಇರಲಿ ಸ್ನೇಹಿತರೆ, ಹಿರಿಯರು ಹಾಕಿಕೊಟ್ಟಂಥ ಅಡಿಪಾಯದಲ್ಲಿ ಹೋಗೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಏನೇ ಇರಲಿ, ಇವಾಗ ಮುಂಜಾನೆ ಕೆಲಸ ನೋಡ್ಕೊಳ್ಳೋಣ ಬರ್ರಿ. ಇವಾಗೆಲ್ಲ ಮನೆ ತೊಳೆಯೋದಾಯಿತು, ಹೊರಗಡೆನೂ ಸ್ವಲ್ಪ ನಮ್ಮ ಮನೆ ಮುಂದೆ ಸಣ್ಣದು ಒಂದು ಅಂಗಳ ಟೈಪ್ ಇದೆ, ಮನೆ ಮುಂದೆ ರಂಗೋಲಿ ಹಾಕೋಕ್ಕೂ ಕೂಡ ಜಾಗ ಇಲ್ಲ. ಒಂದು ಎರಡು ಸ್ಟೆಪ್ ಇಟ್ಟರೆ ಅಷ್ಟು ಬೇರೆಯವ್ರ ಮನೆಗೆ ಹೋಗ್ತೀವಿ, ಅಷ್ಟು ಸಣ್ಣದ್ದು ಇದೆ. ಹಾಗಾಗಿ ಸ್ವಲ್ಪ ಸಣ್ಣದ ರಂಗೋಲಿ ಹಾಕ್ತೀನಿ ಸ್ನೇಹಿತರೆ. ಹಾಯ್ ಫ್ರೆಂಡ್ಸ್, ಇವಾಗೆಲ್ಲ ಎಲ್ಲ ಕೆಲಸ ಮಾಡ್ಕೊಂಬಂದೆ. ಇವಾಗ ಅಡುಗೆ ಪ್ರಿಪ್ರೇಷನ್ ಮಾಡಬೇಕು. ಟೈಮ್ ಆಲ್ರೆಡಿ 9:30 ಮ್ಯಾಗಾಯಿತು, 10:15 ಆಯಿತು ಸ್ನೇಹಿತರೆ. ಮಗ 11 ಗಂಟೆಗೆ ಬರ್ತಾನೆ. ಮಗ ಬೆಳಗ್ಗೆ ಏನು ತಿಂದೋಗಿಲ್ಲ, ಹಾಲು ಮತ್ತು ಬ್ರೆಡ್ ಅಷ್ಟು ತಿಂದೋಗ್ಯಾನ. ಈಗ ಬರತ್ತೆ, ಅವ್ನಿಗೆ ಏನಾದರೂ ಸ್ವಲ್ಪ ನಾಷ್ಟ ಮಾಡಿಟ್ಟು ಹೋಳಿಗೆ ಮಾಡ್ತೀನಿ. ಹೋಳಿಗೆ ಮಾಡೋಕೆ ಸ್ವಲ್ಪ ಬ್ಯಾಳೆ ತೊಗೋಬೇಕು. ಬ್ಯಾಳಿನ ಹುಳ ಹತ್ತಿರ್ತಾವು ಅಂತ ನಾವು ಫ್ರಿಜ್ನಾಗ ಇಟ್ಟಿರ್ತೀವಿ. ಹಾಗಾಗಿ ಯೂಸ್ ಅದ ನೋಡ್ರಿ ಸ್ನೇಹಿತರೆ. ಬ್ಯಾಳಿ ಮನ್ಯಾಗ 2 ವರ್ಷದ ಇನ್ನೂ ಕಟ್ಟಿದ್ವು ಅದವು. ನಾವು ಸ್ವಲ್ಪ ಬ್ಯಾಳಿ ಹೋಳಿಗೆ ಮಾಡಿದ್ರೆ ಸ್ವಲ್ಪ ತೊಗರಿ ಬ್ಯಾಳಿ ಹಾಕಿ ಮಾಡ್ತೀವಿ, ಒಂದಿಷ್ಟು ಅರ್ಧ ತೊಗರಿ ಬೇಳೆ ಅರ್ಧ ಕಡ್ಲಿ ಬೇಳೆ. ಹಂಗಾಗಿ ತೊಗರಿ ಬ್ಯಾಳಿ ಭಾಳ ಕಟ್ಟಿರ್ತಾರಲ್ಲ, ಭಾಳ ಉಳ್ಕೊಂಡ್ಬಿಡ್ತಾವು. ಇಷ್ಟಾದ್ರೂ ಖಾಲಿ ಅದು ಅವು ಒಂದಿಷ್ಟು ಹೋದ್ರಸದ್ದು ಅದಾವ ಅಂದ್ರೆ 2 ವರ್ಷದ ಹಿಂದಿರು. ಇವು ಒಂದು ಒಂದ್ರಸ ಹತ್ತಂದಿವನ ಚಲೋ ಇರೋದನ್ನ ಅಂದ್ರೆ ಅವು ಸ್ವಲ್ಪ ಹುಳ ಹತ್ತಿದಂಗೆ ಇವು ಬೇಡ ಅಂತ ಅನ್ಕೊಂಡು ನೋಡ್ರಿ ಇವು ಇನ್ನ ಏನೂ ಆಗಿಲ್ಲ, ಚಲೋ ಅದಾವು. ಹಂಗಾಗಿ ಇವನ್ನ ಈಗ ಬೇಳೆ ಹಾಕ್ತೀನಂತ. ಇವಿಷ್ಟ ಅದಾವ ನೋಡ್ರಿ ಇವು. ಇವು ನಮ್ಮ ಅತ್ತಿ ಕಟ್ಟಿದ್ವು ಬೇಳೆ, ಇನ್ನೊಂದು ಸ್ವಲ್ಪ ನಮ್ಮ ಅವ್ವ ಕಟ್ಟಿದ್ವು ಅದಾವು. ಅವು ಭಾಳ ಹುಳ ಹತ್ತಿದೆ ಹಂಗಾಗಿ ಇವು, ಹಂಗಾಗಿ ಒಂದು ಬೇಡ ಅಂತ ಅನ್ಕೊಂಡು ಇವನ್ನ ಹಾಕ್ತಾ ಇದ್ದೀನಿ ನೋಡ್ರಿ. ಎಷ್ಟು ಚೆನ್ನಾಗಿದಾವು ಇವು. ಅರ್ಧ ಮತ್ತು ತೊಗರಿ ಬೇಳೆ ಅರ್ಧ ಹಾಕಿ ಈಗ ಹೋಳಿಗೆ ಮಾಡೋಕೆ ಕುದಿಯಾಗಿರ್ತೀನಿ ರೀ ಬ್ಯಾಳಿಗೆಗೆ. ಬ್ಯಾಳಿಗೆ ಸ್ನೇಹಿತರೆ, ಮನೆಯಿಂದ ಫೋನ್ ಬಂದಿತ್ತು, ಟೈಮ್ ಮಾತಾಡ್ಬೇಕಂತರ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಇವಾಗ 10:30 ಆಗೈತೆ ಟೈಮು, ಇನ್ನೊಂದು ತಾಸಿನಾಗೆಲ್ಲ ನಾನು ಅಡುಗೆ ಮಾಡಬೇಕು. ಹಂಗಾಗಿ
ಬೊಗಳಾಗ ಕುದೇ ಬಿಡಬೇಕಂತ ಮಾಡಿದೆ ಜಲ್ದಿ ಜಲ್ದಿ ಕುದಿಯಂಗಿಲ್ಲ ಬೊಗಳಾಗ ಅಂತ ಕುಕ್ಕರ್ ಗೆ ಹಾಕಿ ಇಟ್ಬಿಡ್ತೀನಿ ರೀ ಇದರಲ್ಲೇ ತುಂಬಾ ದಿನ ಆಯ್ತು ನಾನು ಹೋಳಿಗೆ ಮಾಡ್ಲಾರ್ದನೆ ಹೋಳಿಗೆ ಯಾವಾಗ ಮಾಡಿದ್ದಪ್ಪ ಅಂತಂದ್ರೆ ನಾಗರಮಾಸಿಯಾಗ ಮಾಡಿದೇನ ಅಂತ ಅನ್ಕೋತೀನಿ ಹಾಗಾಗಿ ನಮ್ಮ ಯಜಮಾನರು ತುಂಬಾ ಇಷ್ಟಪಡ್ತಾರೆ ಹೋಳಿಗೆಗೆ ನಾವು ಅಷ್ಟೊಂದೇನಿಲ್ಲ ಹಾಗಾಗಿ ಕಡ್ಲಿ ಬೇಳೆ ತೊಗರಿ ಬೇಳೆ ಮಿಕ್ಸ್ ಮಾಡಿ ಕುದಿಯಾಕಿರ್ತೀನಿ ರೀ ಎಲ್ಲರೂ ಈಗ ಕಡ್ಲಿ ಬೇಳೆ ತಿನ್ನೋದು ಬಿಟ್ಬಿಟ್ಟಾರ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಸೋ ನಾನು ಇವತ್ತು ಕಡ್ಲಿ ಬೇಳೆನ ಮಾಡ್ತಾ ಇದೀನಿ ಕಡ್ಲಿ ಬೇಳೆ ಮತ್ತೆ ತೊಗರಿ ಬೇಳೆ ತೊಗರಿ ಬೇಳೆ ಬಾಳ ಇಲ್ಲ ಹಾಗಾಗಿ ಎರಡು ಕೂಡಿ ಮಿಕ್ಸ್ ಮಾಡಿ ಮಾಡ್ತಾ ಇದೀನಿ ಇದರಲ್ಲಿ 3 ಗ್ಲಾಸ್ ಬೇಳೆ ಹಾಕಿದ್ದೀನಿ ಸ್ನೇಹಿತರೆ ನೋಡ್ರಿ ಇಷ್ಟ ಆದವು ಇಷ್ಟ ನೈವ ಕ್ಲೀನ್ ಆಗಿ ತೊಳ್ಕೊಂಡು ಕುದಿಯಕ್ಕೆ ಇಡ್ತೀನಿ ಒಂದು ಅಂದ್ರೆ ಒಂದು 15 ನಿಮಿಷನಾಗ ಕುದ್ದು ಬಿಡ್ತಾ ಈಗ ಏನೇನು ಬೇಕಲ್ಲ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತೀನಿ ಬೆಲ್ಲ ಹಿಟ್ಟು ನಾದಿ ಇಡ್ತೀನಿ ಈಗ ಕುಕ್ಕರ್ಗೆ ಹಾಕಿದ್ರೆ ಒಂದ ವಿಜಲ್ ಹೊಡಿಸ್ತೀನಿ ರೀ ಮತ್ತೆ ಬಹಳ ವಿಜಲ್ ಹೊಡಿಸಿದ್ರೆ ಇದು ಗಿಂಜಿ ಆಗುತ್ತೆ ಹಾಗಾಗಿ ಜಾಸ್ತಿ ಕುದಿಬಾರ್ದು ಸ್ವಲ್ಪ ಕುದ್ರೆ ಸಾಕು ಒಂದು ಸಿಟಿ ಹೊಡಿಸಿ ತೆಗಿತೀನಿ ಅಂತ ನೋಡಮ್ಮ ಯಾವ ತರ ಕುದ್ದಿರ್ತದೆ ಅಂತ ನಿಮಗೂ ತೋರಿಸ್ತೀನಿ ಈಗ ಮುಚ್ಚಿ ಇಡ್ತೀನಿ ರೀ ಒಂದು ವಿಜಲ್ ಬರಲಿ ಹಿಟ್ಟು ನಾದ್ಕೊಳ್ಳೋಣ ಬರ್ರಿ ಈಗ ಹಿಟ್ಟು ನಾದ ಇಟ್ಬಿಟ್ಟು ಅಂದ್ರೆ ಮುಗಿದೋಗ್ಬಿಡುತ್ತೆ ಕೆಲಸ ಇವತ್ತಿಂದ ಮತ್ತೆ ಮೈದಾ ಹಿಟ್ಟು ನಾದಿಟ್ಟು ಮತ್ತೆ ಲೇಟಾಗಿ ಎಷ್ಟು ನೆನೆತೈತಲ್ಲ ಅಷ್ಟ ಈಜಿಯಾಗಿ ಹೋಳಿಗೆ ಬರ್ತಾವು ಫಸ್ಟ್ ಈಗ ಏನೇ ಮಾಡೋಕ್ಕಿಂತ ಮುಂಚೆ ನಾನು ಹೋಳಿಗೆ ಹಿಟ್ಟನ್ನ ನಾದಿಟ್ಬಿಡ್ತೀನಿ ಈಗ ಫ್ರೆಂಡ್ಸ್ ನೀವು ಹೋಳಿಗೆ ಮಾಡಬೇಕಾದ್ರೆ ಅವಾಗೆಲ್ಲ ನಾವು ಯೂಸ್ ಮಾಡ್ತಿದ್ರು ನಮ್ಮ ಮನೆಯಲ್ಲಿ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಇವಾಗ ಹೋಳಿಗೆ ಹಿಟ್ಟನ ಅಂತ ಮಾರ್ಕೆಟಲ್ಲಿ ಬಂದೈತೆ ನೋಡ್ರಿ ಅದನ್ನ ಯೂಸ್ ಮಾಡಿದ್ರೆ ಎಲ್ತಿಗೂ ಏನಾಗಂಗಿಲ್ಲ ಹೋಳಿಗೆ ಹಿಟ್ಟದಂತನ ಬಂದೈತಿ ನಾ ಹಾಗಾಗಿ 1 ಕೆಜಿ ತಂದಿದ್ದೆ ಇಷ್ಟು ಎರಡು ಮೂರು ಸಾರಿ ಮಾಡಿ ಇಷ್ಟು ಹೋಗೈತಿ ಇಷ್ಟ ಲಾಸ್ಟ್ ಹಿಟ್ಟು ಇಷ್ಟ ಇದನ್ನ ಈಗ ನಾದ್ಕೋತೀನಿ ನಾನು ಹೋಳಿಗೆನು ಅಷ್ಟು ಒಂದೇ ದಿನ ಮಾಡಂಗಿಲ್ರಿ ಇವತ್ತು ಮಾಡಿ ಮತ್ತೆ ಉಳಿತಂದ್ರ ಅದನ್ನ ತೆಗೆದಿಟ್ಟು ಮತ್ತೆ ನಾಳೆಗೆ ಮಾಡ್ಕೊಳಕ್ ಬರುತ್ತ ಹಿಟ್ಟು ಯಾವಾಗ್ಲೂ ನಾದಿದ್ರು ಕೂಡ ಜಡ್ಡಿ ಹಿಡ್ಕೊಂಡನಾದ್ರಿ ತಂದು ತುಂಬಾ ದಿನ ಆಗಿದ್ದಂದ್ರೂ ಕೂಡ ಏನೂ ಆಗಿಲ್ಲ ಹಿಟ್ಟು ಇಷ್ಟ ಐತಲ್ರಿ ಈಗ ನಾದ್ಕೊಂಡ್ ಬರ್ತೀನಿ ಸ್ವಲ್ಪ ಇದ್ದ ಹಿಟ್ಟು ಈ ಹಿಟ್ಟು ಮತ್ತು ಚಪಾತಿಗಿನ ಹಿಟ್ಟು ನಾದ್ತೀನಂತ ಸ್ವಲ್ಪ ಬೆಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಸ್ನೇಹಿತರೆ ಇದಕ್ಕೆ ಹಾಕೊಂಡು ನಾದ್ತೀನಿ ಸ್ವಲ್ಪ ಅಂದ್ರೆ ಸ್ವಲ್ಪ ಐತಿ ಹಿಟ್ಟು ಇವತ್ತು ಹಿಟ್ಟು ಐತಂತ ಅನ್ಕೊಂಡು ಮಾಡಿದೆ ಬಕೆಟ್ ಖಾಲಿ ಆಗಿದ್ದೆ ಗೊತ್ತಿಲ್ಲ ಇಲ್ಲಿ ಸಾಕಿಷ್ಟ ಊರಿಗೂ ಹೊಂಟಿವಿ ಈಗ ಬೇಕಂತಂದ್ರೆ ಆಶೀರ್ವಾದ ಹಿಟ್ಟು ಐತಿ ಮನ್ಯಾಗ ಅದನ್ನ ಹಾಕಿ ಮಾಡಕ್ ಬರುತ್ತ ಬಟ್ ಅಷ್ಟೊಂದು ಚಲೋ ಆಗ್ಲಿಲ್ಲ ಅಂದ್ರೂ ಕೂಡ ಮನ್ಯಾಗ ತಿನ್ನಕ್ ನಡೀತಿತ್ತು ಹೆಂಗಾದ್ರು ಇನ್ನೊಂದು ಹೋಳಿಗೆ ಹಿಟ್ಟಲೇ ಹೋಳಿಗೆ ಮಾಡಿದ್ರನ್ನ ಚಂದ ಬರ್ತಾವು ಸ್ನೇಹಿತರೆ ಮೈದಾ ಹಿಟ್ಟಲನು ಕೂಡ ಜಿಗಿ ಇರ್ತಲ್ಲ ಬರ್ತಾವು ಬಟ್ ಅದು ಮೈದಾ ಹಿಟ್ಟು ಇವತ್ತಿನ ಕಡಿಮೆ ಮಾಡ್ಯಾರ ಎಲ್ಲರೂ ಹಾಗಾಗಿ ಜಾಸ್ತಿ ಮೈದಾ ಹಿಟ್ಟನ್ನ ಉಪಯೋಗ ಮಾಡಬಾರ್ರಿ ನೋಡ್ರಿ ಇಷ್ಟ ಆತ ಹಿಟ್ಟು ಇದ್ರೊಳಗೆ ಒಂದು ಡಬ್ಬಿ ಒಳಗೆ ಇಟ್ಬಿಡ್ತೀನಿ ಈಗ ಚಪಾತಿಗೆ ನಾದ್ಕೊಳ್ಳಮ್ಮಂತ ಚಪಾತಿಗೂ ಕೂಡ ಕಡಿಮೆನೇ ಐತೆ ನೋಡ್ರಿ ಹಿಟ್ಟು ಈಗ ಊರಿಗೆ ಹೊಂಟಿವಲ್ಲ ಏನಾದ್ರು ತಂದಿಟ್ಬಿಟ್ರೆ ನಮ್ಮ ಯಜಮಾನರು ಕೂಡ ಹೊರಗೆ ಊಟ ಮಾಡ್ತಾರ ತಿಂಗಳು ದೀಡ್ ತಿಂಗಳು ಆಗುತ್ತ ಅಂತ ಅಂದ್ ಅನ್ಕೊಂಡ್ರಿ ಎಲ್ಲದನ್ನು ಕಡಿಮೆನೆ ಕಡಿಮೆನೆ ಆಗಂಗೆ ಇಟ್ಕೊಂಡ್ರಿ ಹೆಚ್ಚಿಗೆ ತಂದು ಇಟ್ಬಿಟ್ಟು ಅಂದ್ರೆ ಮತ್ತೆ ಬಂದು ಹುಳ ಹತ್ತಲಿ ಹಿಟ್ಟಿಗಂದ್ರೆ ಜಲ್ದಿನ ಹುಳ ಹತ್ತಿಬಿಡ್ತಾವೆ ಹುಳ ಆಗಿಬಿಡ್ತಾವೆ ಹಂಗಾಗಿ ಬಂದ್ಮೇಲೆ ತೊಗೊಂಡ್ರ ಆತ ಅಂತ ಅನ್ಕೊಂಡು ಏನು ರೇಷನ್ ಕೂಡ ಮಾಡಕ್ಕೆ ಹೋಗಿಲ್ಲ ಎಷ್ಟು ಐತಲ್ಲ ಅಷ್ಟರೊಳಗೆ ನಾವು ಮುಗಿಸಾಕತ್ತೀವಿ ಈಗ
ತಂದ್ಬಿಟ್ರೆ ಮತ್ತ ಇಟ್ ಬಿಡ್ತೀವಿ ತಂದ ಇಟ್ ಬಿಡ್ತೀವಿ ಮತ್ತ ಬಳಕಿನ ಇರೋದಿಲ್ಲ ಮತ್ತ ಹುಳನ ಹತ್ತಿ ಬಿಡ್ತಾವಲ್ಲ ಆಶೀರ್ವಾದಿತ್ನ ಏನು ಹುಳಪಲ ಏನು ಇರಂಗಿಲ್ಲ ಮಣ್ಣ ತಂದಿರ್ತೀವಲ್ಲ 15 ದಿನ 20 ದಿನಕ್ಕೆ ಒಂದು ಪ್ಯಾಕೆಟ್ ಹೊಕ್ಕವ ನಮಗಿದು ಆದರೂ ಕೂಡ ಒಮ್ಮೆ ಜಡ್ಡಿ ಹಿಡ್ಕೊಂಡು ಹಿಟ್ಟನ್ನ ಆಡ್ಬಿಟ್ರೆ ನಮಗೂ ಕೂಡ ಕನ್ಫರ್ಮ್ ಏನು ಇದ್ದಿಲ್ಲಲ್ಲ ಅಂತ ಮತ್ತೆ ಏನಾದರೂ ಹುಳಪಲ ಬಿದ್ದಿಲ್ಲ ಹಿಟ್ಟಾಗ ನೋಡಿ ಏನಿಲ್ಲ ಅಲ್ಲಿ ಹೊಳಗಿ ಬೆಳೆ ಕುದಿಯಕ್ಕಿಟ್ಟಿನಿ ಕಡಿಟ್ ಆದ ಕರ್ತಿನಿ ಬೆಲ್ಲವನ್ನು ಹೊಡ್ಕೋಬೇಕು ಸಾರಿಗೆ ಒಂದು ರೆಡಿ ಮಾಡ್ಕೋಬೇಕು ಟೈಮ್ ಬಾಳ ಆಗಿಬಿಡುತ್ತೆ ಈಗ ಹಿಟ್ಟು ನಾದುವಾಗ ಜಾಸ್ತಿ ನೀರು ಹಾಕೊಂಡು ನಾದ್ಬಿಟ್ಟು ಬಂದ್ರೆ ಜಲ್ದಿ ಆಗುತ್ತೆ ಅಂತ ಅನ್ಕೊಂಡು ನಾದ್ತಿವಲ್ಲ ಸ್ನೇಹಿತರೆ ಅದು ಹಿಟ್ಟು ಜಿಗಿ ಬರಲಾರ್ದಂಗಾಗಿ ಆಮೇಲೆ ಚಪಾತಿ ಆಗಲಿ ರೊಟ್ಟಿ ಆಗಲಿ ಚಲೋ ಬರಂಗಿಲ್ಲ ಸ್ವಲ್ಪ 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 ನೀರು ಹಾಕೊಂಡು ಮಾಡಿದ್ರೆ ಒಂಥರ ಜಿಗಿ ಬಂದಂಗೆ ಬರ್ತಾ ನೋಡ್ರಿ ಇದು ಚಪಾತಿ ಇಟ್ಟು ಇದ್ರಾಗ ಇಟ್ಬಿಡೋಣ ಅಂತೀನಿ ಇದು ಬೇಡ ನೆನೆತೈತಿ ಒಂದು ಏನಾರ ಒಂದು ಇದನ್ನ ಮುಚ್ಚಿ ಇಟ್ಬಿಟ್ರೆ ಇಟ್ಟು ನೆನೆತೈತಿ ಇಟ್ಟು ಇರಲಿ ಕೈ ತೊಕೊಂಡ್ ಬರ್ತೀನಿ ರೀ ಸ್ನೇಹಿತರೆ ಈಗ ಇವು ಹೋಳಿಗೆ ಸ್ವಲ್ಪ ಬಿಸಿ ಇರಬೇಕಾಗತ್ತ ಹಂಗಾಗಿ ಒಂದು ಹಾಟ್ ಬಾಕ್ಸ್ನಾಗ ಹಾಕಿ ಈಗ ಎಷ್ಟು ಬೇಕಲ್ಲ ಸ್ನೇಹಿತರೆ ನಮಗೆ ಅಷ್ಟನ್ನ ಹೋಳಿಗೆನ ಮಾಡ್ಕೋತೀವಿ ಒಂದು ಐದಾರು ಮಾಡ್ಕೋತೀವಿ ಎರಡು ದೇವರಿಗೆ ಎರಡು ನಮ್ಮ ಯಜಮಾನರಿಗೆ ಒಂದು ನನಗೆ ಒಂದು ನಮ್ಮ ಮಗನಿಗೆ ಒಂದು 7-8 ಆದ್ರೆ ಸಾಕು ಹೋಳಿಗೆ ಮಾಡ್ಕೊಂಡು ಮತ್ತಿಷ್ಟು ಚಪಾತಿ ಮಾಡ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಂತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಡೈಲಿ ರೂಟೀನ್ ಹುಣ್ಣಿಮೆ ದಿನ ಯಾವ ಥರ ಇತ್ತು ಏನೇನು ಮಾಡಿದ್ವಿ ಅಂತ ತೋರಿಸಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮಗೇನಾದರೂ ಅನಿಸಿಕೆ ಅನಿಸಿದರೆ ಪ್ಲೀಸ್ ಕಮೆಂಟ್ ಮುಖಾಂತರ ಕೇಳಿ ನಾನು ಕೂಡ ಕಮೆಂಟ್ಗೆ ಉತ್ತರ ಕೊಡ್ತೀನಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ